వెల్కమ్ టు విష్ణు షా చల్ నేను సుమా అణ్ నేష్ నాయక్ ಫ್ರೆಂಡ್ಸ್ ಇವತ್ತು ನಾನು ಈ ವಿಡಿಯೋ ಮೂಲಕ ನಿಮಗೇನು ತಿಳಿಸ್ಕೊಡ್ತೀನಿ ಅಂತಂದರೆ ಬಹಳಷ್ಟು ಹೆಣ್ಮಕ್ಳಲ್ಲಿ ಈ ರೀತಿಯ ಸಮಸ್ಯೆಯನ್ನು ನಾವು ನೋಡ್ಬೋದು ಮಿಲನದ ನಂತರ ಅಥವಾ ಇಂಟರ್ ಕೋರ್ಸ್ ಆದಮೇಲೆ ಬಹಳಷ್ಟು ಹೆಣ್ಮಕ್ಳಲ್ಲಿ ಈ ಸ್ಪರ್ಮ್ ಏನಿದೆ ಅದು ಲೀಕೇಜ್ ಆಗುತ್ತೆ ಅಥವಾ ಈ ವೆಜನಲ್ ಡಿಸ್ಚಾರ್ಜ್ ಆಗುತ್ತೆ ಈ ಸ್ಪರ್ಮು ಆಫ್ಟರ್ ಸೆಕ್ಸ್ ಅಂತಲೂ ಹೇಳ್ಬೋದು ಸೊ ಈ ಸಮಸ್ಯೆಗೆ ಒಂದು ಈಸಿಯಾಗಿರುವಂತಹ ಸಲ್ಯೂಷನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಬೆಲ್ಲೈಕನ್ ಪ್ರೆಸ್ ಮಾಡಬೇಕಾದ್ರೆ ಆ ಲೈಕನ್ನ ಪ್ರೆಸ್ ಮಾಡಿ ನಾನು ಪ್ರೆಗ್ನೆನ್ಸಿ ಬಗ್ಗೆ ಹಾಗೆ ಡೆಲಿವರಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನನ್ನ ವಿಡಿಯೋಸ್ಗಳ ಮುಖಾಂತರ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈಗಲೇ ಒಂದು ಲೈಕ್ ಅನ್ನ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸೊ ತಡ ಮಾಡದೆ ಇವತ್ತಿನ ಟಾಪಿಕ್ ಶುರು ಮಾಡೋಣ ಸೊ ಮೊದಲನೇದಾಗಿ ನಾನು ಈ ಸ್ಪರ್ಮ್ ಲೀಕೇಜ್ ಅಂದ್ರೆ ಏನು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಈಗ ಗಂಡ ಹೆಂಡತಿ ಮಿಲನ ನಡೆಯುತ್ತಲ್ಲ ಸೊ ಆಗ ಗಂಡಿನ ದೇಹದಿಂದ ಸ್ಪರ್ಮ್ ಎಂಟರ್ ಆಗುತ್ತೆ ಅದರ ಜೊತೆಗೆ ಸ್ಪರ್ಮ್ ಜೊತೆಗೆ ಸೆಮೆನ್ ಅಂತ ಹೇಳ್ತೀನಿ ನಾವು ಅದೊಂಥರ ವೈಟ್ ಡಿಸ್ಚಾರ್ಜ್ ಇರುತ್ತೆ ಸೆಮೆನ್ ಹಾಗೆ ಸ್ಪರ್ಮ್ ಎರಡೂ ವ್ಯಜನದೊಳಗೆ ಎಂಟರ್ ಆಗುತ್ತೆ ಈಗ ಗಂಡಿನ ದೇಹದಿಂದ ಎಜಾಕ್ಯುಲೇಷನ್ ಆಗುತ್ತಲ್ಲ ಸೊ ಆ ಟೈಮಲ್ಲಿ ಸ್ಪರ್ಮ್ ಹಾಗೆ ಸೆಮೆನ್ ಎರಡೂ ಮಿಕ್ಸ್ ಆಗಿರುತ್ತೆ ಈ ಸೆಮೆನ್ ಹಾಗೆ ಸ್ಪರ್ಮ್ ಏನಿದೆ ಅದು ಮಹಿಳೆಯ ಗರ್ಭದ್ವಾರದೊಳಗಡೆಯಿಂದ ಹೋಗಿ ಗರ್ಭಕೋಶದೊಳಗಡೆ ಸೇರ್ಕೊಳ್ತು ಅಂತಂದರೆ ಅದರಿಂದ ಪ್ರೆಗ್ನೆನ್ಸಿ ಆಗುವಂಥದಲ್ವಾ ಸೊ ಕೆಲವೊಬ್ಬ ಹೆಣ್ಮಕ್ಳಲ್ಲಿ ಏನಾಗುತ್ತೆ ಈ ರೀತಿಯ ನಾರ್ಮಲ್ ಪ್ರೊಸೆಸ್ ನಡೆಯೋದಿಲ್ಲ ಕೆಲವೊಬ್ರು ಹೆಣ್ಮಕ್ಳಲ್ಲಿ ಈ ಸ್ಟ್ರಕ್ಚರಲ್ಲಿ ಏನಾದರೂ ಪ್ರಾಬ್ಲಮ್ ಇರುತ್ತೆ ಅಥವಾ ಏನಾದರೂ ಡಿಫೆಕ್ಟ್ ಇರುತ್ತೆ ಅಥವಾ ಏನಾದರೂ ಅಬ್ನಾರ್ಮಲಿಟೀಸ್ ಇರುತ್ತೆ ಸೊ ಹಾಗಾಗಿ ಈಗ ಏನಾದ್ರೂ ಇಂಟರ್ ಕೋರ್ಸ್ ನಡೀತು ಅಂತಂದ್ರೆ ಆ ಟೈಮಲ್ಲಿ ಸ್ಪರ್ಮ್ ಒಳಗಡೆ ಹೋಗೋಕ್ಕೆ ಟ್ರೈ ಮಾಡುತ್ತೆ ಬಟ್ ಅಲ್ಲಿರುವಂಥ ಅಡೆತಡೆಗಳಿಂದ ಅದು ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಅಂದರೆ ಎಲ್ಲ ಆಚೆಗೆ ಬಂದ್ಬಿಡುತ್ತೆ ಈ ಸಮ್ಮೆನ್ನು ಸ್ಪರ್ಮ್ ಎರಡು ಈ ಸ್ಪರ್ಮ್ ಏನಾದರೂ ಹೊರಗಡೆ ಬಂತು ಅಂತಂದರೆ ಈ ಸ್ಪರ್ಮಿಗೆ ಗಾಳಿ ಏನಾದರೂ ತಾಕ್ತು ಅಂತಂದ್ರೆ ಸ್ಪರ್ಮ್ ಆವಾಗಲೇ ಡೆಡ್ ಆಗುತ್ತೆ ಅಥವಾ ಆವಾಗಲೇ ಸತ್ತು ಹೋಗುತ್ತೆ ಸೊ ಹಾಗಾಗಿ ನಾವು ಈ ರೀತಿಯ ಪ್ರಾಬ್ಲಮ್ಗಳಿಂದ ನಾವು ಕನ್ಸೀವ್ ಆಗೋದಕ್ಕೆ ಆಗ್ತಾ ಇರೋಲ್ಲ ಸೊ ಯಾವ ಕಾರಣದಿಂದ ಅಂತಂದ್ರೆ ಈ ಸ್ಪರ್ಮ್ ಲೀಕೇಜ್ ಇಂದ ಸೊ ಈ ಸ್ಪರ್ಮ್ ಲೀಕೇಜ್ಗೆ ಇನ್ನೂ ಕಾರಣಗಳೇನು ಅಂತ ಹೇಳಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಫಸ್ಟ್ ರೀಸನ್ ಏನಾದ್ರು ಪಾಯ್ ಸ್ಪರ್ಮ್ ಲೀಕೇಜ್ ಆಗೋದಕ್ಕೆ ಅಂತಂದ್ರೆ ನಾವು ಟಿಲ್ಟೆಡ್ ಯೂಟ್ರಸ್ ಅಂತ ಹೇಳ್ತೀವಿ ಈಗ ಯೂಟ್ರಸ್ ಏನಿದೆ ಸ್ವಲ್ಪ ಆ ಆ ಕಡೆ ಈ ಕಡೆ ಸ್ವಲ್ಪ ಬಾಗಿರುವಂಥದ್ದು ಅಥವಾ ಸೊಟ್ಟಗಾಗಿರೋದು ಅಂತಲೂ ನಾವು ಹೇಳ್ಬೋದು ಹಾಗ ಅದ್ರ ಜೊತೆಗೆ ಈ ಸರ್ವಿಕ್ಸ್ ಏನಿದೆ ಅದು ನ್ಯಾರೋ ಆಗಿರುವಂಥದ್ದು ಇದರ ಜೊತೆಗೇನೆ ಈ ಯೂಟ್ರಸ್ಸಲ್ಲಿ ಸ್ಟ್ರಕ್ಚರಲ್ ಡಿಫೆಕ್ಟ್ ಅಂತಲೂ ನಾವು ಹೇಳ್ತೀವಿ ಈಗ ಯೂಟ್ರಸ್ ಇರುತ್ತಲ್ಲ ಅದರ ರಚನೆಯಲ್ಲಿ ಏನಾದರೂ ಡಿಫೆಕ್ಟ್ ಇರುವಂಥದ್ದು ಈ ರೀತಿಯ ಪ್ರಾಬ್ಲಮ್ ಏನಾದರೂ ನಿಮ್ಮ ಯೂಟ್ರಸ್ಸಲ್ಲಿ ಏನಾದರೂ ಇತ್ತು ಅಂತಂದರೆ ಸೊ ಸ್ಪಮ್ ಏನಿದೆ ಅದು ಗರ್ಭಕೋಶಳದೊಳಗಡೆ ಎಂಟರ್ ಆಗೋಕ್ಕಾಗೋದಿಲ್ಲ ಸೊ ಇದರಿಂದ ಎಲ್ಲ ಹೊರಗಡೆ ಬಂದುಬಿಡುತ್ತೆ ಸೊ ಅದು ವೇಸ್ಟ್ ಆಗುತ್ತೆ ಅದರಿಂದ ನೀವು ಪ್ರೆಗ್ನೆಂಟ್ ಆಗೋದಕ್ಕೆ ಆಗೋದಿಲ್ಲ ಸೊ ಫ್ರೆಂಡ್ಸ್ ನಾನೀಗ ಲೀಕೇಜ್ ಅಂದರೆ ಅಂದರೆ ಸ್ಪರ್ಮ್ ಲೀಕೇಜ್ ಹಾಕುತ್ತೆ ಹಾಗೆಯೇ ಯಾವೆಲ್ಲ ಪ್ರಾಬ್ಲಮ್ಗಳಿಂದ ಸ್ಪರ್ಮ್ ಲೀಕೇಜ್ ಆಗುತ್ತೆ ಅಂಥೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ ಈಗ ನೆಕ್ಸ್ಟ್ ಈ ಪ್ರಾಬ್ಲಮ್ಗೆ ನಾನು ಸೊಲ್ಯೂಷನನ್ನು ಹುಡುಕಿದ್ದೀನಿ ತುಂಬ ಸೂಪವಾಗಿರುವಂತಹ ಸೊಲ್ಯೂಷನ್ ನಿಮ್ಮಲ್ಲೇನಾದರೂ ಈ ರೀತಿ ಪ್ರಾಬ್ಲಮ್ ಇದ್ರೂ ಇಲ್ಲದೇ ಇದ್ರೂ ಒಂದು ಸಲ ಇದನ್ನು ನೀವು ಟ್ರೈ ಮಾಡಿ ನಿಮ್ಮ ಪ್ರೆಗ್ನೆನ್ಸಿಗೆ ಕನ್ಫರ್ಮ್ ಮಾಡ್ತಾಯಿದ್ದೀರಿ ಅಥವಾ ನೀವು ಟ್ರೈ ಮಾಡ್ತಾ ಇದ್ರೆ ಈ ಒಂದು ಟ್ರಿಕ್ಕನ್ನು ನೀವು ಯೂಸ್ ಮಾಡಿ ಇದು ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಹಾಗೆಯೇ ಇದು ಮೆಡಿಕಲಿ ಪ್ರೂವ್ ಆಗಿರುವಂಥದ್ದು ಕೂಡ ಹೌದು ಇನ್ನೂ ಈಸಿ ಮೆಥಡಲ್ಲಿ ಹೇಳಿ ಬೇಕು ಅಂತಂದರೆ ನಿಮ್ಗೆ ಇಲ್ಲೊಂದು ಫೋಟೋ ಕಾಣಿಸ್ತಿದೆಯಲ್ಲ ಸೊ ಈ ಫೋಟೋದಲ್ಲಿ ನೀವು ಕಂಪ್ಲೀಟ್ ಯೂಟ್ರಸ್ ಕಾಣಿಸ್ತಿದೆ ನಿಮಗೆ ಕೆಳಗಡೆ ಸರ್ವಿಕ್ಸ್ ಕಾಣಿಸ್ತಿದೆಯಲ್ಲ ಈ ಸರ್ವಿಕ್ಸ್ ಹತ್ರ ನೀವು ನೋಡ್ಬೋದು ಆಗಿದೆಯಲ್ಲ ಒಂಥರ ಆ ಕಡೆ ಈ ಕಡೆ ಶೇಪ್ ಕಾಣಿಸ್ತಿದೆಯಲ್ಲ ಇದನ್ನು ನಾವು ಟಿಲ್ಟೆಡ್ ಯೂಟ್ರಸ್ ಅಂತ ಹೇಳ್ತೀವಿ ಅಥವಾ ಟಿಲ್ಟೆಡ್ ಸರ್ವಿಕ್ಸ್ ಅಂತಲೂ ಹೇಳ್ತೀವಿ ಸೊ ಈ ರೀತಿ ಏನಾದರೂ ಇತ್ತು ಅಂತಂದರೆ ನಿಮ್ಮ ಸ್ಪರ್ಮ್ ಏನಿದೆ ಅದು ಡೈರೆಕ್ಟಾಗಿ ಗರ್ಭಕೋಶದೊಳಗಡೆ ಎಂಟರ್ ಆಗೋದಕ್ಕೆ ಆಗೋದಿಲ್ಲ ಸೊ ಈ ಸಮಸ್ಯೆಗಳನ್ನು ನೀವು ಸರಿಪಡಿಸ್ಕೋಬೇಕು ಅಂತಂದರೆ ಒಂದು ಸೂಪರ್ ಟ್ರಿಕ್ ಇದೆ ಏನು ಸೂಪರ್ ಟ್ರಿಕ್ ಅಂತ ಹೇಳೋದಾದರೆ ಮೆನೆಸ್ಟ್ರಾಲ್ ಕಪ್ ಮೆನೆಸ್ಟ್ರಾಲ್ ಕಪ್ ನಿಮ್ಗೆಲ್ರಿಗೂ ಗೊತ್ತಿರೋವಂಥದ್ದೇ ಯಾಕಂದರೆ ನಾವು ಮಂತ್ಲಿ ನಾವು ಪೀರಿಯಡ್ ಆಗ್ತೀವಲ್ಲ ಆ ಟೈಮಲ್ಲಿ ನಾವು ಪ್ಯಾಡ್ ಬದಲಾಗಿ ನಾವು ಮೆನೆಸ್ಟ್ರಾಲ್ ಕಪ್ಪನ್ನೇ ಯೂಸ್ ಮಾಡ್ಕೊತೀವಿ ಸೊ ನಾವು ಮೆನೆಸ್ಟ್ರಾಲ್ ಕಪ್ಪನ್ನ ಯಾಕೆ ಯೂಸ್ ಮಾಡ್ಕೋತೀವಿ ಅಂತಂದರೆ ನಿಮ್ಮ ಬ್ಲೀಡಿಂಗ್ ಏನಿದೆ ಅದು ಕಲೆಕ್ಟಾಗಿ ಅಲ್ಲೇ ಇರಲಿ ಅನ್ನೋ ಕಾರಣಕ್ಕೆ ಅದು ಹೊರಗೆ ಬರದೇ ಇರಲಿ ಅಂತ ಪ್ಯಾಡ್ ಆದರೆ ಅದನ್ನು ನಾವು ಮತ್ತೆ ರಿಯೂಸ್ ಮಾಡೋಕ್ಕಾಗಲ್ಲ ಒಂದು ಸಲ ಬಿಡಬೇಕಾಗುತ್ತೆ ಅದರಿಂದ ಸ್ಪಾಟ್ಸ್ ಆಗುತ್ತೆ ಲೀಕೇಜ್ ಆಗುತ್ತೆ ಆದರೆ ಈ ಮೆನೆಸ್ಟ್ರಾಲ್ ಕಪ್ ಏನಿದೆ ಅದು ನಮ್ಮ ಬ್ಲೀಡಿಂಗ್ ಎಷ್ಟಾಗಿರುತ್ತೆ ಅದನ್ನು ಅಲ್ಲೇ ಪ್ರೊಟೆಕ್ಟ್ ಮಾಡಿ ಇಟ್ಕೊಂಡಿರುತ್ತೆ ಸೊ ನಾವು ಅದರ ಒಂದು ಹೆಲ್ಪನ್ನು ತೊಗೊಂಡು ನೀವು ಇಲ್ಲಿ ಪಿಕ್ಚರಲ್ಲಿ ಕಾಣಿಸ್ತಿದೆಯಲ್ಲ ಈ ರೀತಿ ಈ ರೀತಿಯಾಗಿ ನೀವು ಈ ಮೆನೆಸ್ಟ್ರಾಲ್ ಕಪ್ಪನ್ನು ನೀವು ನಿಮ್ಮ ಸರ್ವಿಕ್ಸ್ ಒಳಗೆ ಅಥವಾ ನಿಮ್ಮ ವ್ಯಜನದೊಳಗಡೆ ಏನಾದರೂ ಇನ್ಸರ್ಟ್ ಮಾಡಿಕೊಂಡ್ರೆ ಆಫ್ಟರ್ ಎಜಾಕ್ಯುಲೇಷನ್ ಅಂತಲೂ ಹೇಳ್ಬೋದು ಆಫ್ಟರ್ ಸೆಕ್ಸ್ ಅಂತಲೂ ಹೇಳ್ಬೋದು ಗಂಡ ಹೆಂಡತಿ ಮಿಲನದ ನಂತರ ತಕ್ಷಣವೇ ನೀವು ಈ ಮೆನೆಸ್ಟ್ರಾಲ್ ಕಪ್ಪನ್ನು ನಿಮ್ಮ ಸರ್ವಿಕ್ಸ್ ಒಳಗಡೆ ಅಥವಾ ನಿಮ್ಮ ವ್ಯಜನದೊಳಗಡೆ ಇದನ್ನು ಇನ್ಸರ್ಟ್ ಮಾಡಿಕೊಂಡ್ರೆ ಅದರಿಂದ ನಿಮ್ಮ ಒಳಗಡೆ ಎಂಟರ್ ಆಗಿರುವಂತಹ ಸ್ಪರ್ಮ್ಗಳೇನಿದೆ ಅದು ವಾಪಸ್ ಬರೋಕ್ಕೆ ಟ್ರೈ ಮಾಡುತ್ತೆ ಆದರೆ ಅಲ್ಲಿ ಅದು ಅಡ್ಡ ಇರುತ್ತಲ್ಲ ದಾರಿ ಹೊರಗಡೆ ಬರೋದಕ್ಕೆ ಜಾಗ ಇರೋದಿಲ್ಲ ಹಾಗಾಗಿ ಅದು ಮತ್ತೆ ಅದಕ್ಕೆ ಬೇರೆ ದಾರಿ ಇರೋಲ್ಲ ಹಾಗಾಗಿ ಮತ್ತೆ ಅದೇನು ಮಾಡುತ್ತೆ ಅಂತಂದ್ರೆ ಅದು ಗರ್ಭಕೋಶದ ಒಳಗಡೆ ಇರಲ್ಲ ಹಾಗಾಗಿ ಅದು ಫೆಲೋಪಿಯನ್ ಟ್ಯೂಬ್ ಒಳಗಡೆ ಎಂಟರ್ ಮಾಡೋಕ್ಕೆ ಪ್ರಯತ್ನ ಪಡುತ್ತೆ ಆ ಟೈಮಲ್ಲಿ ಗುಡ್ ಕ್ವಾಲಿಟಿ ಇರೋ ಓವ್ಯುಲೇಷನ್ ಏನಾದರೂ ಫೆಲೋಪಿಯನ್ ಟ್ಯೂಬಲ್ಲಿ ಏನಾದರೂ ಇತ್ತು ಅಂತಂದ್ರೆ ಈ ಸ್ಪರ್ಮ್ ಏನು ಮಾಡುತ್ತೆ ಹೋಗಿ ಅದರೊಳಗಡೆ ಪೆನಿಟ್ರೇಟ್ ಆಗುತ್ತೆ ಅಥವಾ ಅಂಟ್ಕೊಳ್ಳುತ್ತೆ ಸೊ ಅಂಟ್ಕೊಂಡಾದ್ಮೇಲೆ ಅವರಡು ಅವೆರಡು ವಾಪಸ್ ಬಂದು ನಮ್ಮ ಗರ್ಭಕೋಶದಲ್ಲಿ ಅಂದ್ರೆ ರೈಟ್ ಸೈಡ್ ಆಗಲಿ ಅಥವಾ ಲೆಫ್ಟ್ ಸೈಡ್ ಆಗಲಿ ಯಾವಾಗ ಆದರೂ ಒಂದು ಸೈಡಲ್ಲಿ ಅದು ಗರ್ಭಕೋಶವನ್ನು ಅಂಡ್ಕೊಂಡು ಅಲ್ಲಿ ಅದು ಕೂತ್ಕೊಂಡು ನೆಕ್ಸ್ಟ್ ಅದು ಬೇಬಿಯಾಗಿ ಫಾರ್ಮ್ ಆಗುತ್ತೆ ಸೊ ನಿಮಗೆ ಲಾಜಿಕ್ ತುಂಬ ಚೆನ್ನಾಗಿ ಗೊತ್ತಾಯಿತು ಅಂತ ಅನ್ಕೊಂತೀನಿ ಆದರೂ ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಏನಾದರೂ ಸ್ಪರ್ಮ್ ಏನಿದೆ ಅದು ವ್ಯಜನದೊಳಗಡೆ ಎಂಟರ್ ಆಗುತ್ತೆ ಒಳಗಡೆ ಯಾವುದೇ ರೀತಿ ಅಡೆತಡೆ ಇದ್ರೂ ಪರವಾಗಿಲ್ಲ ಅದು ಎಂಟರ್ ಆಗುತ್ತೆ ಇನ್ ಕೇಸ್ ಏನಾದರೂ ಏನಾದರೂ ಟ್ಯೂಬ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಒಳಗಡೆ ಹೋಗೋಕ್ಕಾಗದೇ ಇದ್ದರೆ ಅದು ವಾಪಸ್ ಬರುತ್ತೆ ಆ ಟೈಮಲ್ಲಿ ನಾವೇನಾದರೂ ಈ ಮೆನೆಸ್ಟ್ರೋಲ್ ಕಪ್ಪನ್ನು ನಾವೇನಾದರೂ ನಮ್ಮ ಅಡ್ಡವಾಗಿ ಅಡ್ಡವಾಗಿಟ್ಟರೆ ಅದು ಹೊರಗಡೆ ಬರೋದಕ್ಕೆ ಆಗೋದಿಲ್ಲ ಸೊ ಏನು ಮಾಡುತ್ತೆ ಅದು ಮತ್ತೆ ವಾಪಸ್ ಒಳಗಡೆ ಹೋಗುತ್ತೆ ಹೋಗಿ ಮತ್ತೆ ಅದು ಎಗ್ಗೋಸ್ಕರ ಹುಡುಕಾಡುತ್ತೆ ಸೊ ಆ ಎಗ್ ಯಾವ ದಿನ ಬರುತ್ತಲ್ಲ ಒಂದಿನ ಆಗಲಿ ಎರಡು ದಿನ ಆಗಲಿ ಎಗ್ ಯಾವಾಗ ಅದು ಫರ್ಟಿಲೈಜೇಷನ್ ಆಗಿ ಸಾರಿ ಓವಲೇಷನ್ ಆಗಿ ವಾಪಸ್ ಬರುತ್ತಲ್ಲ ಸೊ ಆ ಎಗ್ಗನ್ನು ಅದು ಸೇರಿ ಫರ್ಟಿಲೈಜೇಷನ್ ಆಗಿ ನೆಕ್ಸ್ಟ್ ಅದು ಬೇಬಿಯಾಗಿ ಫಾರ್ಮ್ ಆಗುತ್ತೆ ನೆಕ್ಸ್ಟ್ ನಾನು ಈ ಮೆನೆಸ್ಟ್ರಾಲ್ ಕಪ್ಪನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳಿ ತಿಳಿಸ್ತಾ ಹೋಗ್ತೀನಿ ಸೊ ಫ್ರೆಂಡ್ಸ್ ನಾನು ಇಲ್ಲಿ ನಾನು ಜಸ್ಟ್ ಬರೀ ಬ್ರೀಫಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಮೆನೆಸ್ಟ್ರಾಲ್ ಕಪ್ ಇದೆಯಲ್ಲ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಆ ನಂತರ ನಮ್ಮ ಸರ್ವಿಕ್ಸ್ ಏನಿದೆ ಸರ್ವಿಕ್ಸ್ ಟಚ್ ಆಗೋವರೆಗೂ ನಾವು ಒಳಗಡೆ ಪ್ರೆಸ್ ಮಾಡಿ ಹಾಕಬೇಕು ಸೊ ಇದು ಏನಿದೆ ಈ ಮೆನೆಸ್ಟ್ರಾಲ್ ಕಪ್ ಏನಿದೆ ನಮ್ಗೆ ಯಾವುದೇ ರೀತಿಯ ನೋವು ಬರೋ ಥರ ನೋಡ್ಕೊಳ್ಳಲ್ಲ ಯಾಕಂದರೆ ಅದು ತುಂಬ ಸಾಫ್ಟಾಗಿರುತ್ತೆ ಸೊ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನೀವು ಈ ಟ್ರಿಕ್ಕನ್ನು ಖಂಡಿತವಾಗ್ಲೂ ಯೂಸ್ ಮಾಡಿ ನೀವು ಸಕ್ಸಸ್ ಕಾಣ್ತೀರಾ ಗಂಡ ಹೆಂಡತಿ ಮಿಲನದ ನಂತರ ತಕ್ಷಣವೇ ನೀವು ಈ ಮೆನೆಸ್ ಕಪ್ಪನ್ನ ನೀವು ಇನ್ಸರ್ಟ್ ಮಾಡ್ಕೋಬೇಕು ಅಥವಾ ಹಾಕೋಬೇಕು ಇದನ್ನ ನೀವು ಒನ್ ಅವರ್ ಇಟ್ಕೋಬೇಕು ಆ ನಂತರ ನೀವು ಇದನ್ನು ತೆಗೆದು ನೆಕ್ಸ್ಟ್ ಇದನ್ನು ವಾಶ್ ಮಾಡ್ಬಿಟ್ಟು ನೆಕ್ಸ್ಟ್ ನೀವು ರೀಪ್ಲೇಸ್ ಮಾಡಬಹುದು ಇನ್ನು ನೆಕ್ಸ್ಟ್ ನೀವು ಪ್ರೆಗ್ನೆನ್ಸಿಗೆ ಏನಾದರೂ ಟ್ರೈ ಮಾಡ್ತಿದ್ರೆ ಅಥವಾ ನೆಕ್ಸ್ಟ್ ಇಂಟರ್ ಕೋರ್ಸ್ ಮಾಡಬೇಕಾದ್ರೆ ಕೂಡ ನೀವು ಮತ್ತೆ ಅಥವಾ ಪೀರಿಯಡ್ ಟೈಮಲ್ಲಿ ಕೂಡ ನೀವು ಮತ್ತೆ ಇದನ್ನ ಯೂಸ್ ಮಾಡಬಹುದು ಇದನ್ನ ಟೋಟಲ್ ಆಗಿ ನೀವು ಒಂದು ಸಿಕ್ಸ್ ಮಂತ್ ಇದನ್ನ ಯೂಸ್ ಮಾಡಬಹುದು ಫ್ರೆಂಡ್ಸ್ ಇದು ತುಂಬಾ ಒಳ್ಳೆ ಟ್ರಿಕ್ ನೀವು ಯೂಸ್ ಮಾಡಿ ಅಂತ ಹೇಳ್ತಾ ಇದರ ಜೊತೆಗೆ ಈ ಮೆನೆಸ್ಟ್ರಲ್ ಕಪ್ಪನ್ನು ನಾವು ಎಷ್ಟೊತ್ತು ಹಾಕೊಂಡಿರಬೇಕು ಅಂತ ಹೇಳಿ ನಾನು ತಿಳಿಸ್ತೀನಿ ಈ ಕಪ್ ಅನ್ನೋದು ನಾವು ನಮ್ಮ ಎಜಾಕ್ಯುಲೇಷನ್ ಆಗಿ ಅಥವಾ ನಮ್ಮ ಇಂಟರ್ ಕೋರ್ಸ್ ಆದಮೇಲೆ ನಾವು ಒಳಗಡೆ ಅಲ್ವಾ ಸೊ ಒನ್ ಅವರ್ ಬಿಟ್ಟು ನೀವು ಇದನ್ನ ತಗಿಬಹುದು ಹಾಗೇನೆ ಇದನ್ನ ಹಾಕೊಂಡ ಮೇಲೆ ನೀವು ಎದ್ದು ಓಡಾಡಬಹುದು ಅಥವಾ ವಾಶ್ರೂಮ್ಗೆ ಹೋಗಬಹುದು ಸ್ನಾನ ಕೂಡ ಮಾಡಬಹುದು ಯಾಕೆಂದ್ರೆ ಇದರಿಂದ ಸ್ಪರ್ಮ್ ಲೀಕೇಜ್ ಆಗಲ್ಲ ಏನಾದ್ರೂ ನೀವು ಇದನ್ನು ಹಾಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಸೆಕ್ಸ್ ಆದ ತಕ್ಷಣ ನೀವೇನಾದ್ರೂ ಅಲ್ಗಾಡಿದ್ರು ಎದ್ದು ಓಡಾಡಿದ್ರು ಅದರಿಂದ ನಿಮ್ಮ ಸ್ಪರ್ಮ್ ಲೀಕೇಜ್ ಆಗುತ್ತೆ ಸೊ ಬೆಟರ್ ಅಂತಂದ್ರೆ ನೀವು ಈ ಟ್ರಿಕ್ ಅನ್ನ ಯೂಸ್ ಮಾಡಬೇಕು ನಿಮ್ಮ ಪ್ರೆಗ್ನೆನ್ಸಿಗೋಸ್ಕರ ಈ ಮೆನಿಸ್ಟ್ರಲ್ ಕಪ್ ನಿಮ್ಮ ದೇಹದಿಂದ ಸ್ಪರ್ಮ್ ಲೀಕೇಜ್ ಆಗೋದಕ್ಕೆ ಬಿಡೋದಿಲ್ಲ ಸೊ ಅದನ್ನ ಒಳಗಡೆ ಪ್ರಿಸರ್ವೇಶ್ ಮಾಡಿ ಇಟ್ಟಿರುತ್ತೆ ಅಂತ ಹೇಳ್ತಾ ನಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು